ಕ್ವಶನ್ ನಂಬರ್ ಇಲೆವೆನ್ ಡೈಜೆಷನ್ ಆಫ್ ಬೋತ್ ಸ್ಟಾರ್ಚ್ ಆ್ಯಂಡ್ ಪ್ರೋಟೀನ್ಸ್ ಈಸ್ ಕ್ಯಾರಿಡ್ ಔಟ್ ಬೈ ದಿ ಎನ್ಝೈಮ್ಸ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ಸಲೈವ ಬೈಲ್ ಜ್ಯೂಸ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಆಪ್ಷನ್ ಡಿ ಆ್ಯಕ್ಚುಲಿ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಸ್ಟಾರ್ಚ್ ಹಾಗೂ ಪ್ರೋಟೀನನ್ನು ಡೈಜೆಸ್ಟ್ ಮಾಡ್ತದೆ ಯಾಕಂದರೆ ಅದರಲ್ಲಿ ಕೆಲವು ಎಂಜೈಮ್ಸ್ಗಳಿರುತ್ತೆ ಸೊ ಸಲೈವ ತೊಗೊಂಡ್ರೆ ಒಂದು ಮಾತು ನೆನಪಿಟ್ಕೊಳ್ಳಿ ನಿಮಗೆ ಒಂದು ಕ್ವಶನ್ ಕೇಳ್ಬೋದು ವಾಟ್ ಈಸ್ ದ ಪಿ ಎಚ್ ಆಫ್ ಸಲೈವ ಬರೆದಿಟ್ಕೊಳ್ಳಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಸೊ ಸಲಹುವುದು ಪಿ ಎಚ್ ಎಷ್ಟಿದೆ ಸಿಕ್ಸ್ ಪಾಯಿಂಟ್ ಏಯ್ಟ್ ಇದೆ ನೆನಪಿಟ್ಕೊಳ್ಳಿ ಬಯಲ್ ಜ್ಯೂಸ್ ನಮ್ಗೆ ಗೊತ್ತಿದೆ ಬಯಲ್ ಜ್ಯೂಸ್ ಆ್ಯಕ್ಚುಲಿ ಲಿವರಿಂದ ಆಗುವಂಥದ್ದು ಅದು ಗಾಲ್ ಬ್ಲಾಡರ್ನಲ್ಲಿ ಸ್ಟೋರ್ ಆಗಿರ್ತದೆ ಬೈಲ್ ಜ್ಯೂಸಿಂದ ಏನು ಯೂಸ್ ಆಗ್ತದೆ ಅಂದರೆ ಎಮಲ್ಸಿಫಿಕೇಷನ್ ಆಫ್ ಫ್ಯಾಟ್ ಅಂದರೆ ಫ್ಯಾಟ್ ಡೈಜೆಷನ್ಗೆ ಯೂಸ್ ಆಗ್ತದೆ ಬಯಲ್ ಜ್ಯೂಸ್ ಸೊ ಆಪ್ಷನ್ ಸಿ ಆಲ್ಸೋ ಇನ್ ಕರೆಕ್ಟ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ನಲ್ಲಿ ಅಂದರೆ ಪ್ಯಾಂಕ್ರಿಯಸ್ ಇಂದ ಉತ್ಪತ್ತಿಯಾಗುವಂಥ ಒಂದು ಲಿಕ್ವಿಡ್ನಲ್ಲಿ ಬಹಳಷ್ಟು ಇನ್ಯಾಕ್ಟಿವ್ ಎನ್ಸಾಮ್ಸ್ ಇರುತ್ತೆ ಅದು ಯಾವುದಂದ್ರೆ ಟ್ರಿಪ್ಸಿನೋಜನ್ ಕೈಮೋಟ್ರಿಪ್ಸಿನೋಜನ್ ಕಾರ್ಬಾಕ್ಸಿಪೆಪ್ಟಿಡೇಸಸ್ ಅಮೈಲೇಸಸ್ ಅಥವಾ ಲೈಪೇಸಸ್ ಸೊ ಈ ಥರ ಎನ್ಸಾಮ್ಸ್ಗಳಿರುತ್ತೆ ಇದೆಲ್ಲ ಇನ್ಯಾಕ್ಟಿವ್ ಆಗಿರುತ್ತೆ ಸೊ ಇದನ್ನ ಆಕ್ಟಿವೇಟ್ ಮಾಡಬೇಕು ಬಟ್ ಪ್ಯಾಂಕ್ರಿಯಾಟಿಕ್ ಜ್ಯೂಸಿಂದ ಇಂದ ಉತ್ಪತ್ತಿಯಾಗುವಂತಹ ಈ ಎನ್ಸೈಮ್ಸ್ಗಳು ಈ ಮೈನ್ಲಿ ಸ್ಟಾರ್ಚ್ ಹಾಗೂ ಪ್ರೋಟೀನ್ ಡೈಜೆಸ್ಟ್ ಮಾಡ್ತದೆ ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ಕ್ವಶನ್ ನಂಬರ್ ಟ್ವೆಲ್ ಟೈಪ್ ಆಫ್ ಎಪಿಥೀಲಿಯಂ ಫೌಂಡ್ ಇನ್ ದಿ ಇನ್ನರ್ ಲೈನಿಂಗ್ ಆಫ್ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಟಿ ಅಂದರೆ ಈ ನೆಫ್ರಲ್ಲಿ ಬರುವಂಥ ಮೊದಲ ಒಂದು ಟ್ಯೂಬ್ಯುಲರ್ ಪಾರ್ಟ್ ಇದು ಸೊ ರೀನಲ್ ಟ್ಯೂಬ್ಯೂಲ್ಸ್ ಅಂತ ಕರಿತೀವಿ ಅದರಲ್ಲಿ ಪಿ ಸಿ ಟಿ ಇರುತ್ತೆ ಹೆನ್ಲೆ ಟೂಪ್ ಇರುತ್ತೆ ಡಿ ಸಿ ಟಿ ಇರುತ್ತೆ ಮತ್ತು ಕಲೆಕ್ಟಿಂಗ್ ಡಕ್ಟ್ ಇರುತ್ತೆ ಸೊ ಪಿ ಸಿ ಟಿಯಲ್ಲಿ ಇರುವಂಥ ಒಂದು ಎಪಿಥಿಲಿಯಂ ಯಾವುದು ಅಂತ ಕೇಳಿದರೆ ಆಪ್ಷನ್ ಏನಲ್ಲಿ ಸ್ಕ್ವಾಮಸ್ ಎಪಿಥಿಲಿಯಂ ಕೇಳಿದರೆ ಸ್ಕ್ವಾಮಸ್ ಎಪಿಥಿಲಿಯಂ ಪಿ ಸಿ ಟಿಯಲ್ಲಿ ಇರಲ್ಲ ಆದರೆ ಅದು ಬ್ಲಡ್ ವೆಸಲ್ಸ್ನಲ್ಲಿ ಆಲ್ವೆಲೈ ಆಫ್ ಲಂಗ್ಸಲ್ಲಿ ಇರುತ್ತೆ ಕ್ಯೂಬಾಯ್ಡಲ್ ಎಪಿಥಿಲಿಯಂ ತಗೊಂಡ್ರೆ ಇದು ಆಗಿ ಈ ಪಿ ಸಿ ಟಿ ಪ್ರಾಕ್ಸಿಮಲ್ ಕನ್ವರ್ಲೆಟೆಡ್ ಟ್ಯುಬ್ಯೂಲ್ ಆಫ್ ನೆಫ್ರಾನ್ ಜೊತೆಗೆ ಕೆಲವು ಡಕ್ಸ್ಗಳಲ್ಲಿರುತ್ತೆ ಅಂದರೆ ಗ್ಲ್ಯಾಂಡಿಂದ ಬರುವಂಥ ಡಕ್ಸ್ಗಳಲ್ಲಿರುತ್ತೆ ಅಂದರೆ ಡಕ್ಸ್ ಆಫ್ ಗ್ಲ್ಯಾಂಡ್ಸ್ ಹಾಗೂ ಪಿ ಸಿ ಟಿಯಲ್ಲಿ ಇರುವಂಥದ್ದು ಯಾವುದಂದರೆ ಕ್ಯೂಬಾಯ್ಡಲ್ ಎಪಿಥಿಲಿಯಂ ಇದನ್ನು ಬರೆದಿಟ್ಕೊಳ್ಳಿ ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್ ನೋಡೋಣ ಗ್ಲಾಂಡುಲರ್ ಎಪಿಥಿಲಿಯಂ ಎಲ್ಲಿರುತ್ತೆ ಅಂತ ಸೊ ನಾರ್ಮಲಿ ಗ್ಲ್ಯಾಂಡ್ಯುಲರ್ ಎಪಿಥಿಲಿಯಂ ನೀವು ಗ್ಲ್ಯಾಂಡ್ಸ್ಗಳಲ್ಲಿ ನೋಡಬಹುದು ಕೆಲವು ಯೂನಿಸೆಲ್ಯುಲರ್ ಗ್ಲಾಂಡ್ಸ್ ಇದೆ ಕೆಲವು ಮಲ್ಟಿಸೆಲ್ಯುಲರ್ ಗ್ಲ್ಯಾಂಡ್ಸ್ ಇದೆ ಯೂನಿಸೆಲ್ಯುಲರ್ ಗ್ಲ್ಯಾಂಡ್ಸ್ ಯಾವುದಂದ್ರೆ ಗಾಬ್ಲೆಟ್ ಸೆಲ್ಸ್ ಬರೆದಿಟ್ಕೊಳ್ಳಿ ಕೇಳಬಹುದು ನೇಮ್ ದಿ ಯೂನಿಸೆಲ್ಯುಲರ್ ಗ್ಲ್ಯಾಂಡ್ ಅದು ಗಾಬ್ಲೆಟ್ ಸೆಲ್ ಸೊ ಸೀಲಿಯೇಟೆಡ್ ಎಪಿಥಿಲಿಯಂ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಈ ಅಲ್ಲಿ ಇರುತ್ತೆ ಸೊ ಬ್ರಾಂಕ್ಯುಲ್ಸ್ ನಿಮಗೆ ಗೊತ್ತಿದೆ ಲಂಗ್ಸ್ ಅಲ್ಲಿರುವಂಥದ್ದು ಸೊ ಅದರ ಜೊತೆ ಫೆಲೋಪಿಯಂ ಟ್ಯೂಬಲ್ಲಿ ಇರುತ್ತೆ ಟ್ಯೂಬ್ ಫೀಮೇಲ್ ರೊಪೊಡಕ್ಟಿವ್ ಸಿಸ್ಟಮಲ್ಲಿ ಇರುವಂಥದ್ದು ಇರುವಂತದ್ದು ನಾವು

ಎರಿತ್ರು ಬ್ಲಾಸ್ಟಸ್ ಅಂದರೆ ಈ ಡೆತ್ ಆಫ್ ದಿ ಆರ್ ಬಿ ಸಿ ನಾರ್ಮಲಿ ಫೀಟಸಲ್ಲಿ ಆಗುತ್ತೆ ಯಾಕಾಗುತ್ತೆ ಅಂತ ಹೇಳಿದ್ರೆ ಮದರ್ದು ಬ್ಲಡ್ ಗ್ರೂಪ್ ನೆಗೆಟಿವ್ ಇದ್ದರೆ ಅಂದರೆ ಮದರ್ದು ಬ್ಲಡ್ ಗ್ರೂಪ್ ಎ ನೆಗೆಟಿವ್ ಬಿ ನೆಗೆಟಿವ್ ಅಥವಾ ಎ ಬಿ ನೆಗೆಟಿವ್ ಇದ್ದರೆ ಚಾನ್ಸಸ್ ಇದೆ ಎಲ್ಲಾದರೂ ಬೆಳೀತಿರುವಂಥ ಫೀಟಸ್ದು ಬ್ಲಡ್ ಗ್ರೂಪ್ ಪಾಸಿಟಿವ್ ಇದ್ದರೆ ಸೊ ಮದರ್ದು ಬ್ಲಡ್ ಗ್ರೂಪ್ ನೆಗೆಟಿವ್ ಇದ್ದು ಬೆಳೀತಿರೋ ಫೀಟಸ್ದು ಬ್ಲಡ್ ಗ್ರೂಪ್ ಪಾಸಿಟಿವ್ ಇದೆ ಅಂತ ಹೇಳಕ್ಕೆ ಕಾರಣ ಏನಂತ ಹೇಳಿದ್ರೆ ಫಾದರ್ದು ಬ್ಲಡ್ ಗ್ರೂಪ್ ಪಾಸಿಟಿವ್ ಇರುತ್ತೆ ಯಾಕೆ ಅದರಿಂದಾಗಿ ಬೇಬಿಗೆ ಪಾಸಿಟಿವ್ ಬ್ಲಡ್ ಗ್ರೂಪ್ ಬಂದಿರುತ್ತೆ ಸೊ ಫಾದರ್ ಈಸ್ ಆರ್ ಎಚ್ ಪಾಸಿಟಿವ್ ಮದರ್ ಈಸ್ ಆರ್ ಎಚ್ ನೆಗೆಟಿವ್ ಈ ಥರ ಕಂಡೀಷನ್ ಇದ್ದರೆ ಎಲ್ಲಾದರೂ ಫೀಟಸ್ ಪಾಸಿಟಿವ್ ಬಂದುಬಿಟ್ರೆ ಆವಾಗ ಎರಿತ್ರೋ ಬ್ಲಾಸ್ಟೋಸಿಸ್ ಫಿಟಾಲಿಸ್ ಕಂಡೀಷನ್ನ ನೋಡ್ಬೋದು ಅಂದರೆ ಡೆತ್ ಆಫ್ ದಿ ಫೀಟಸ್ ವೈ ಡ್ಯೂ ಟು ಮದರ್ ಈಸ್ ಆರ್ ಎಚ್ ನೆಗೆಟಿವ್ ಸೊ ಶೀ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಆ್ಯಂಟಿಬಾಡೀಸ್ ಎಗೇನ್ಸ್ಟ್ ದಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಆಫ್ ದಿ ಫೀಟಸ್ ಸೊ ಅದರಿಂದ ಅದು ಆರ್ ಬಿ ಸಿ ಅನ್ನು ಕೊಂದು ಹಾಕ್ಬಿಡುತ್ತೆ ಸೊ ಇದಕ್ಕೆ ನಾವು ಎರಿಥ್ರೋ ಬ್ಲಾಸ್ಟೋಸಿಸ್ ಫೆಟಾಲಿಸ್ ಅಂತ ಕರಿತೀವಿ ಆಪ್ಷನ್ ಡಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್ Question number 14. In which of the following groups do the male and female gametophytes have independent free living existence? ಬಹಳ ಸಿಂಪಲ್ ಆದಂಥ ಕ್ವಶನ್ ಇದು ಸಿ ಗೆಮೆಟೊಫೈಟ್ಸ್ ನಾರ್ಮಲಿ ನಾವು ಲೋವರ್ ಪ್ಲಾಂಟ್ಸ್ನಲ್ಲಿ ನೋಡಬಹುದು ಆಲ್ಗೆಲೆ ನೋಡ್ತೀವಿ ಅಥವಾ ಬ್ರಯೋಫೈಟ್ಸ್ನಲ್ಲೇ ನೋಡ್ತೀವಿ ಟೆರಿಡೋಫೈಟ್ಸ್ನಲ್ಲಿ ನೋಡ್ತೀವಿ ಜಿಮ್ನೋಸ್ಪಮ್ ಹಾಗೂ ಈ ಏಂಜಿಯೋಸ್ಪಮ್ಸಲ್ಲಿ ನಾವು ಗೆಮೆಟೊಫೈಟ್ಸ್ ಸ್ಟೇಜನ್ನು ನೋಡೋದಿಲ್ಲ ನಾರ್ಮಲಿ ಅದು ಟೆ ಇದು ಸ್ಪೋರೋಫೈಟ್ ಆಗಿರುತ್ತೆ ಸೊ ಇಲ್ಲಿ ನೀವೀಗ ಆಪ್ಷನ್ ಎ ಬಿ ಸಿ ಡಿ ತಗೊಂಡ್ರೆ ಆಪ್ಷನ್ ಬಿ ಕರೆಕ್ಟ್ ಆಗಿದೆ ಬ್ರಯೋಫೈಟ್ಸ್ ಹೌದು ಇಂಡಿಪೆಂಡೆಂಟ್ ಗೆಮೆಟೊಫೈಟ್ಸ್ ಇರುತ್ತೆ ಜೊತೆಲಿ ಟೆರಡೊಫೈಟ್ಸ್ ಕೂಡ ಇಂಡಿಪೆಂಡೆಂಟ್ ಗೆಮೆಟೊಫೈಟ್ಸ್ ಇರುತ್ತೆ ಇಲ್ಲಿ ಮೇಲ್ ಮತ್ತು ಫೀಮೇಲ್ ಗೆಮೆಟೊಫೈಟ್ಸ್ ಹ್ಯಾ ಇಂಡಿಪೆಂಡೆಂಟ್ ಫ್ರೀ ಲಿವಿಂಗ್ ಎಕ್ಸಿಸ್ಟೆನ್ಸ್ ಇರುತ್ತೆ ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಸಿ ಆಪ್ಷನ್ ಎ ತಗೊಂಡ್ರೆ ಬ್ರಯೋಫೈಟ್ಸ್ ನಿಮಗೆ ಗೊತ್ತಿದೆ ಜಿಮ್ನೋಸ್ಪಮ್ಸ್ ಸ್ಪೋರೋಫೈಟ್ ಆಗಿರುತ್ತೆ ಇಲ್ಲಿ ಇಂಡಿಪೆಂಡೆಂಟ್ ಗೆಮೆಟೊಫೈಟ್ ಇರೋದಿಲ್ಲ ಅಂದರೆ ಗ್ಯಾಮೆಟೊಫೈಟ್ಸ್ ಅಂದರೆ ಗ್ಯಾಮೆಟ್ ಉತ್ಪತ್ತಿ ಮಾಡುವಂತಹ ಬಾಡಿ ಈ ಸ್ಪೋರೋಫೈಟ್ ಬಾಡಿಯಲ್ಲಿ ಇರುತ್ತೆ ಸೊ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ ಜಿಮ್ನೋಸ್ಪರ್ಮ್ ಅಲ್ಲಿ ಹಾಗೂ ಏಂಜಿಸೋಪ್ಸ್ ಅಲ್ಲಿ ಸೊ ನೆನಪಿಟ್ಕೊಳ್ಳಿ ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಕ್ವಶನ್ ನಂಬರ್ ಫಿಫ್ಟೀನ್ ನೋಡೋಣ ದ ಹಾರ್ಮೋನ್ಸ್ ಆಫ್ ಫ್ರೈಟ್ ಫೈಟ್ ಆ್ಯಂಡ್ ಫ್ಲೈಟ್ ಆರ್ ಅಂದರೆ ನಮಗೆ ಭಯ ಆದಾಗ ಅಥವಾ ಕೋಪ ಬಂದಾಗ ಅಥವಾ ಕೆಲವು ಸಲ ಈ ಎಕ್ಸಾಮ್ಸಲ್ಲಿ ತುಂಬ ಟೆನ್ಷನ್ ಆದಾಗ ಯಾವ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತದೆ ಹೇಳಿ ಬಹಳ ಸಿಂಪಲ್ ಇದೆ ಕಿಡ್ನಿ ಮೇಲ್ಗಡೆ ಒಂದು ಗ್ಲ್ಯಾಂಡ್ ಇದೆ ಅದಕ್ಕೆ ನಾವು ಎಡ್ರಿನಲಿನ್ ಗ್ಲ್ಯಾಂಡ್ ಅಂತ ಕರಿತೀವಿ ಇದರಿಂದ ಆ್ಯಕ್ಚುಲಿ ಎಡ್ರಿನಲಿನ್ ಅದಕ್ಕೆ ನಾವು ಎಪಿನೆಫ್ರಿನ್ ಅಂತಲೂ ಕೂಡ ಕರಿತೀವಿ ನೆನ್ಪಿಟ್ಕೊಳ್ಳಿ ಜೊತೆಗೆ ನಾರ್ ಎಡ್ರಿನಲಿನ್ ಅದಕ್ಕೆ ನಾವು ನಾರ್ ಎಪಿನೆಫ್ರಿನ್ ಅಂತಲೂ ಕೂಡ ಕರಿತೀವಿ ಈ ಹಾರ್ಮೋನ್ಗಳು ಫ್ರೈಟ್ ಫೈಟ್ ಹಾಗೂ ಫ್ಲೈಟ್ ಅಂತ ಕರಿತೀವಿ ಈ ಹಾರ್ಮೋನ್ಗಳನ್ನು ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಫಾರ್ ದಿಸ್ question number 16 orana in the given options which one cannot propagate by vegetative means ಈ ವೆಜಿಟೇಟಿವ್ ಪ್ರೊಪಗೇಷನ್ ಅನ್ನೋದು ಒಂದು ಎ ಸೆಕ್ಷಲ್ ರಿಪೊಡಕ್ಷನ್ ನಾರ್ಮಲಿ ಪ್ಲಾಂಟ್ಸ್ನಲ್ಲೇ ನೋಡ್ತೀವಿ ಸೊ ಈ ಅನ್ನು ಅವರು ಸೆಕ್ಷಲ್ ರಿಪೊಡಕ್ಷನ್ ಆ್ಯಂಡ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ತೆಗೆದಿದ್ದಾರೆ ಆಪ್ಷನ್ ಎ ನೋಡೋಣ ಮಾರ್ಜಿನಲ್ ಪೀಸ್ ಆಫ್ ಬ್ರಯೋಫಿಲಮ್ ಲೀಫ್ ನಮಗೆ ಗೊತ್ತಿದೆ ಬ್ರಯೋಫಿಲಮ್ನಲ್ಲಿ ಇರುವಂತಹ ಲೀಫ್ ಲೈಕ್ ಸ್ಟ್ರಕ್ಚರ್ ಏನಿದೆ ಅದು ಲೀಫಲ್ಲಿ ಇರುವಂಥದ್ದು ಸೊ ಅದು ಈ ಸೆಕ್ ಎ ಸೆಕ್ಷ ರಿಪೊಡಕ್ಟಿವ್ ಸ್ಟ್ರಕ್ಚರ್ ಅಥವಾ ನಾವು ಅದಕ್ಕೆ ನಾವು ವೆಜಿಟೇಟಿವ್ ಪ್ರೊಪಗಿಲ್ ಅಂತಲೂ ಕೂಡ ಕರಿತೀವಿ ಸೊ ಆಪ್ಷನ್ ಎ ಇಸ್ ಇನ್ಕರೆಕ್ಟ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಬಿ ತಗೊಂಡ್ರೆ ಎ ಮಿಡಲ್ ಪೀಸ್ ಆಫ್ ಶುಗರ್ ಕೇನ್ ಇಂಟರ್ನೋಡ್ ಹೌದು ಶುಗರ್ ಕೇನ್ ಇಂಟರ್ನೋಡ್ ನೀವು ನೋಡಿರ್ತೀರಿ ಆ್ಯಕ್ಚುಲಿ ಸೊ ಇಂಟರ್ನೋಡ್ನಲ್ಲಿ ಯಾವುದೇ ರೀತಿಯಾದಂಥ ಜೀವಕೋಶಗಳು ಈ ಪ್ರೊಪಗೇಷನ್ ಮಾಡುವಂಥ ಎಬಿಲಿಟಿಯನ್ನು ಹೊಂದಿರೋದಿಲ್ಲ ಸೊ ಎ ಮಿಡಲ್ ಪೀಸ್ ಆಫ್ ಶುಗರ್ ಕೇನ್ ಇಂಟರ್ನೋಡ್ ನಾಟ್ ಹ್ಯಾವ್ ಎನಿ ವೆಜಿಟೇಟಿವ್ ಪ್ರೊಪಗೇಷನ್ ಎಬಿಲಿಟಿ ಸೊ ನೆನ್ಪಿಟ್ಕೊಳ್ಳಿ ಆಪ್ಷನ್ ಬಿ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್ ಸಿ ತಗೊಂಡ್ರೆ ಎ ಪೀಸ್ ಆಫ್ ಪೊಟ್ಯಾಟೊ ಟ್ಯೂಬರ್ ವಿತ್ ಐಸ್ ನಮಗೆ ಗೊತ್ತಿದೆ ಪೊಟ್ಯಾಟೋಲ್ಲಿ ಐಸ್ ಅಂತ ಹೇಳುವಂಥ ಸ್ಟ್ರಕ್ಚರ್ ಇರುತ್ತೆ ಅದನ್ನು ಕಟ್ ಮಾಡಿ ನೀವು ನೆಲಕ್ಕೆ ಹಾಕಿದರೆ ಆಟೋಮೆಟಿಕ್ ಆಗಿ ಹೊಸ ಪೊಟ್ಯಾಟೊ ಪ್ಲಾಂಟ್ ಉತ್ಪತ್ತಿ ಆಗ್ತದೆ ಅಂದರೆ ಅದಕ್ಕೆ ರಿಪ್ರೊಡಕ್ಷನ್ ಎಬಿಲಿಟಿ ಇದೆ ಎ ಪೀಸ್ ಆಫ್ ಜಿಂಜರ್ ರೈಸೋಮ್ ಸೊ ಜಿಂಜರ್ ಐಸೋಮ್ಗೂ ಕೂಡ ವೆಜಿಟೇಟಿವ್ ಪ್ರೊಪಗೇಷನ್ ಆಗುವಂಥ ಎಬಿಲಿಟಿ ಇರುತ್ತೆ ಸೊ ಈ ರೈಸೋಮ್ ಅಂತ ಹೇಳುವಂಥದ್ದು ಎ ಸೆಕ್ಷುಯಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಸೀನ್ ಇನ್ ಜಿಂಜರ್ ಹಾಗೂ ಬನಾನಾ ನೆನ್ಪಿಟ್ಕೊಳ್ಳಿ ಇಲ್ಲಿ ಬನಾನಾ ಕೊಡಲಿಲ್ಲ ಕೇಳುವ ಚಾನ್ಸ್ ಜಾಸ್ತಿ ಇದೆ ರೈಸೋಮ್ ಆ್ಯಕ್ಚುಲಿ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್ ಪ್ರೆಸೆಂಟ್ ಇನ್ ಜಿಂಜರ್ ಆ್ಯಸ್ ವೆಲ್ ಆಸ್ ಬನಾನಾ ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್ ಕ್ವಶನ್ ನಂಬರ್ ಸೆವೆಂಟೀನ್ ನೋಡೋಣ ಎಮಾಂಗ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಪೋಲನ್ಸ್ ಚೂಸ್ ದಿ ಕರೆಕ್ಟ್ ಒನ್ ಸ್ಟೇಟ್ಮೆಂಟ್ ಒನ್ ಇನ್ ಫಾರ್ಟಿ ಪರ್ಸೆಂಟೇಜ್ ಆಫ್ ಏಂಜಿಯೋಸ್ ಪಂಪ್ಸ್ ಪೋಲನ್ ಗ್ರೇನ್ಸ್ ಆರ್ ಶೆಡ್ ಎಟ್ ತ್ರೀ ಸೆಲ್ಡ್ ಸ್ಟೇಜ್ ಹೌದು ಸೊ ನೀವೀಗ ಫಾರ್ಟಿ ಪರ್ಸೆಂಟೇಜ್ ಆಫ್ ಎಂಜಿ ಪಂಪ್ಸನ್ನು ತಗೊಂಡ್ರೆ ಈ ಪೋಲನ್ ಗ್ರೇನ್ ಒಳಗಡೆ ಎರಡು ಸೆಲ್ಸ್ ಇರುತ್ತೆ ಒಂದು ವೆಜಿಟೇಟಿವ್ ಅದು ದೊಡ್ಡ ಸೆಲ್ ಆ್ಯಕ್ಚುಲಿ ಇನ್ನೊಂದು ಜನರೇಟಿವ್ ಈ ಜನರೇಟಿವ್ ಸೆಲ್ ಒಳಗಡೆ ಎರಡು ಸ್ಮಾಲ್ ನ್ಯೂಕ್ಲಿಯಸ್ ಇರುತ್ತೆ ಆ ನ್ಯೂಕ್ಲಿಯಸ್ ಏನಾಗುತ್ತೆ ಅಂದರೆ ಮೇಲ್ ಗ್ಯಾಮೆಟ್ ಆಗಿರುತ್ತೆ ನೆಕ್ಸ್ಟ್ ಫ್ಯೂಚರ್ನಲ್ಲಿ ಸೊ ಜನರೇಟಿವ್ ಸೆಲ್ನಲ್ಲಿ ಎರಡು ಮೇಲ್ ಗ್ಯಾಮೆಟ್ಸ್ ಉತ್ಪತ್ತಿ ಆಗುತ್ತೆ ಈ ವೆಜಿಟೇಟಿವ್ ಸೆಲ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪೋಲನ್ ಟ್ಯೂಬನ್ನು ಉತ್ಪತ್ತಿ ಮಾಡುತ್ತೆ ಸೊ ನೋಡೋದಾದ್ರೆ ಪೋಲನ್ ಗ್ರೇನಲ್ಲಿ ಕೆಲವು ಎಂಜಿಯಸ್ ಪಂಪ್ಸಲ್ಲಿ ಮೂರು ಸೆಲ್ಸ್ಗಳು ಇರುತ್ತೆ ಸೊ ಅದು ಯಾವುದಂದರೆ ವೆಜಿಟೇಟಿವ್ ಸೆಲ್ ಮತ್ತು ಇನ್ನೊಂದು ಎರಡು ಮೇಲ್ ಗ್ಯಾಮೆಟ್ಸ್ ಸೊ ಟೂ ಮೇಲ್ ಗ್ಯಾಮೆಟ್ಸ್ ಸೊ ಆಪ್ಷನ್ ಅಥವಾ ಸ್ಟೇಟ್ಮೆಂಟ್ ಒನ್ ಏನಿದೆ ಅದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಆ್ಯಕ್ಚುಲಿ ಸ್ಟೇಟ್ಮೆಂಟ್ ಟೂ ತೊಗೊಳ್ಳೋಣ ಇಂಟೈನ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್ ಹೌದು ಆ್ಯಂಡ್ ಇಟ್ ಈಸ್ ಡಿಸ್ಕಂಟಿನ್ಯೂಸ್ ವಿತ್ ಜರ್ಮ್ ಪೋರ್ಸ್ ಇಲ್ಲ ಸೆಲ್ಯುಲೋಸ್ ಹಾಗೂ ಪೆಕ್ಟಿನ್ ಆ್ಯಕ್ಚುಲಿ ಸ್ಟ್ರಾಂಗೆಸ್ಟ್ ಸಬ್ಸ್ಟೆನ್ಸ್ಗಳಲ್ಲ ಈ ನೀವು ಇಂಟೈನ್ದ ಮೇಲ್ಗಡೆ ಇರುವಂಥ ಒಂದು ಕವರ್ ಅಂದು ಪೊಲಂಗ್ರೆನ್ಸ್ ಎಲ್ಲ ನೋಡ್ತೀವಿ ನಾವು ಅದಕ್ಕೆ ನಾವು ಎಕ್ಸೈನ್ ಅಂತ ಕರಿತೀವಿ ಸೊ ಎಕ್ಸೈನಲ್ಲಿ ಸ್ಪೋರೋಪೊಲನಿನ್ ಇರುತ್ತೆ ಒಂದು ಬಹಳ ಟಫ್ ಆದಂಥ ಕೆಮಿಕಲ್ ಸ್ಟ್ರಕ್ಚರ್ ಇದು ಇದನ್ನು ಯಾವುದೇ ಎನ್ಸೈಮ್ಸ್ ಡಿಗ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಕೆಲವು ಎಕ್ಸೈನ್ ಪಾರ್ಟ್ಗಳಲ್ಲಿ ಸ್ಪೋರೋಪೊಲನಿನ್ ಕಾನ್ಸಂಟ್ರೇಷನ್ ಬಹಳ ಕಡಿಮೆ ಇರುತ್ತೆ ಸೊ ಈ ಕಾನ್ಸಂಟ್ರೇಷನ್ ಕಡಿಮೆ ಇರೋದ್ರಿಂದ ನಾವು ಅದಕ್ಕೆ ಡಿಸ್ಕಂಟಿನ್ಯೂಸ್ ಅಂತ ಕರಿತೀವಿ ಸೊ ಎಕ್ಸೈನಲ್ಲಿ ನೀವು ಡಿಸ್ಕಂಟಿನ್ಯೂಯಸ್ ಇದು ನೋಡ್ಬೋದು ಅಂತ ಹೇಳಿದ್ರೆ ಸ್ಪೋರೋಪೊಲನೇನ್ ನೋಡಬಹುದು ಈ ಸ್ಪೋರೋಪೊಲನಿನ್ ಸ್ಟ್ರಕ್ಚರಿಂದ ಒಂದು ಸಣ್ಣ ಸ್ಟ್ರಕ್ಚರ್ ಹೊರಗೆ ಬರ್ತದೆ ಅದಕ್ಕೆ ಜರ್ಮ್ ಪೋರ್ಸ್ ಅಂತ ಕರಿತೀವಿ ನಾವು ಸೊ ಎಕ್ಸೈನ್ ವಿಲ್ ಪ್ರೊಡ್ಯೂಸ್ ಜರ್ಮ್ ಪೋರ್ಸ್ ವೇರ್ ಸ್ಪೋರೋಪೊಲನಿನ್ ಇಸ್ ಆಬ್ಸೆಂಟ್ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಇಂಟನಿಗೆ ಆ ಎಬಿಲಿಟಿ ಇರೋದಿಲ್ಲ ಸೊ ಸ್ಟೇಟ್ಮೆಂಟ್ ಟು ಈಸ್ ರಾಂಗ್ ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಒನ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಟು ಈಸ್ ಇನ್ ಕರೆಕ್ಟ್ ಕ್ವಶನ್ ನಂಬರ್ ನೈನ್ಟೀನ್ ವೆನ್ ಪೋಲನ್ ಗ್ರೇನ್ ಈಸ್ ಶೆಡ್ ಎಟ್ ತ್ರೀ ಸೆಲ್ಡ್ ಸ್ಟೇಜ್ ನೇಮ್ ದಿ ಸೆಲ್ಸ್ ಇಟ್ ಕಂಟೆಂಟ್ಸ್ ಬಹಳ ಸಿಂಪಲ್ ಆದಂಥ ಕ್ವೆಶನ್ ಈಗಾಗಲೇ ನಾನು ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ ಆಪ್ಷನ್ ಎ ಒಂದು ವೆಜಿಟೇಟಿವ್ ಸೆಲ್ ಇರುತ್ತೆ ಹಾಗೂ ಎರಡು ಮೇಲ್ ಗ್ಯಾಮೆಟ್ಸ್ ಇರುತ್ತೆ ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್ ಕ್ವಶನ್ ನಂಬರ್ ಟ್ವೆಂಟಿ ಈವನ್ ಇನ್ ದಿ ಆಬ್ಸೆನ್ಸ್ ಆಫ್ ಪಾಲಿನೇಟರ್ಸ್ ಎಶ್ಯೂರ್ಡ್ ಸೀಡ್ ಸೆಟ್ ವಿಲ್ ಬಿ ದೇರ್ ಇನ್ ಅಂದರೆ ಪಾಲಿನೇಷನ್ ಖಂಡಿತವಾಗಿ ಆಗುವಂಥದ್ದು ಯಾವ ಫ್ಲವರ್ನಲ್ಲಿ ಆಗುತ್ತೆ ಅಂತ ಕೇಳಿದ್ದಾನೆ ಆಪ್ಷನ್ ಎ ಚಾಸ್ಮೋ ಗ್ಯಾಮಸ್ ಫ್ಲವರ್ ಚಾಸ್ಮೋಗ್ಯಾಮಸ್ ಅಲ್ಲಿ ಅಶ್ಯೂರ್ಡ್ ಸೀಡ್ ಸೆಟ್ ಸಿಗೋದಿಲ್ಲ ಯಾಕಂದರೆ ಚಾಸ್ಮೋಗ್ಯಾಮಸ್ ಫ್ಲವರ್ ಓಪನ್ ಇರುತ್ತೆ ಅದು ಬೈಸೆಕ್ಷಲ್ ಇರುತ್ತೆ ಸೊ ಎಲ್ಲೋ ಒಂದು ಕಡೆ ಸೆಲ್ಫ್ ಪಾಲಿನೇಷನ್ ಆಗೋ ಚಾನ್ಸಸ್ ಇದೆ ಆದರೆ ಹೆಚ್ಚು ಕ್ರಾಸ್ ಪಾಲಿನೇಷನ್ ಆಗೋ ಚಾನ್ಸಸ್ ಜಾಸ್ತಿ ಯಾಕಂದರೆ ಫ್ಲವರ್ ಓಪನ್ ಇದೆ ಸೊ ಅಲ್ಲಿ ಸ್ಟಿಗ್ಮಾ ಎಕ್ಸ್ಪೋಸ್ ಆಗಿದೆ ಸೊ ಬೇರೆ ಯಾವುದೋ ಒಂದು ಪ್ಲಾಂಟ್ ಅದು ಪೊಲನ್ ಗ್ರೇನ್ಸ್ ಬಂದು ಸ್ಟಿಗ್ಮಾ ಮೇಲೆ ಕೂತು ಪಾಲಿನೇಷನ್ ಮಾಡೋ ಚಾನ್ಸಸ್ ಇದೆ ಸೊ ಆಪ್ಷನ್ ಏ ಆಗೋದಿಲ್ಲ ಗೀಟನೋಗ್ಯಾಮಿಗೆ ಕೊಟ್ಟಿದ್ದಾನೆ ಗ್ಯಾಮಿ ಅಂತ ಹೇಳಿದ್ರೆ ಬಿಟ್ವೀನ್ ದ ಫ್ಲವರ್ಸ್ ಆಫ್ ಸೇಮ್ ಪ್ಲಾಂಟ್ ಒಂದೇ ಪ್ಲಾಂಟ್ನಲ್ಲಿ ಉತ್ಪತ್ತಿಯಾಗುವಂಥ ಡಿಫ್ರೆಂಟ್ ಫ್ಲವರ್ಸ್ನಲ್ಲಿ ನಡೆಯುವಂಥ ಒಂದು ಪಾಲಿನೇಷನ್ ಇದು ಕೂಡ ಆಗೋದಿಲ್ಲ ಇಲ್ಲಿ ಸಹ ನಾವು ಅಶ್ಯೂಡ್ ಸೀಡ್ ಸೆಟ್ಟನ್ನು ಇದು ಆಗೋದಿಲ್ಲ ಗ್ಯಾರಂಟಿ ಇಲ್ಲ ಅದರಲ್ಲಿ ಸೊ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಹೌದು ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಏನಿದೆ ಅಂದರೆ ಕ್ಲೋಸ್ ಆಗಿರುತ್ತೆ ಇಲ್ಲಿ ಆ್ಯಂಥರ್ ಹಾಗೂ ಸ್ಟಿಗ್ಮಾ ಇರುತ್ತೆ ಅದು ಬೈಸೆಕ್ಷ್ಯಲ್ ಫ್ಲವರ್ ಕ್ಲೋಸ್ ಆಗಿರೋದ್ರಿಂದ ಸೆಲ್ಫ್ ಪಾಲಿನೇಷನ್ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಸೊ ಅದರಿಂದ ಅಶ್ಯೂಡ್ ಸೀಡ್ ಸೆಟ್ ಹಾಗೇ ಆಗುತ್ತೆ ಆಪ್ಷನ್ ಡಿ ಝೀನೋಗ್ಯಾಮಿ ಕೊಟ್ಟಿದ್ದಾರೆ ಝೀನೋಗ್ಯಾಮಿ ಅಂದರೆ ಇದು ಒಂಥರ ಈ ಬಿಟ್ವೀನ್ ದಿ ಫ್ಲವರ್ಸ್ ಆಫ್ ಡಿಫ್ರೆಂಟ್ ಪ್ಲಾಂಟ್ಸ್ ಸೊ ಇದಕ್ಕೆ ನಾವು ಕ್ರಾಸ್ ಪೊಲಿನೇಷನ್ ಅಂತ ಕರಿತೀವಿ ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ವಿಲ್ ಪ್ರೊವೈಡ್ ಅಶ್ಯೂರ್ಡ್ ಸೀಡ್ ಸೆಟ್